ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಲವತ್ತೆರಡು ಆದರೆ ದೇವರ ಎಲ್ಲ ವ್ಯವಹಾರಗಳಿಗೆ ನ್ಯಾಯವೇ ಆಧಾರವಾಗಿದೆ ಎಂದು ಅವನು ಇನ್ನೂ ಕಲಿತಿಲ್ಲ ಮತ್ತು ಕ್ರಿಸ್ತನ ಯಜ್ಞದ ಮೌಲ್ಯದ ಮೂಲಕ ಮಾತ್ರ ದೇವರು ನ್ಯಾಯಸಮ್ಮತನಾಗಿರಲು ಸಾಧ್ಯ ಮತ್ತು ಆದರೂ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪಾಪಿಗಳನ್ನು ಸಮರ್ಥಿಸುವವನು ಮತ್ತು ಹೀಗೆ ಪಾಪಕ್ಕಾಗಿ ಅವನ ಮಹಾಪ್ರಾಯಶ್ಚಿತಿದಿಂದ ಆವರಿಸಲ್ಪಟ್ಟನು ಹದಿನೆಂಟನೆಯ ಶತಮಾನಗಳ ಹಿಂದೆ ಒಮ್ಮೆಯಾದರೂ ಎಲ್ಲರಿಗೂ ಸೂಕ್ತ ಸಮಯದಲ್ಲಿ ಸಾಕ್ಷೀಕರಿಸುವಂತೆ ಮಾಡಲಾಗಿದೆ ನೈತಿಕ ಆಕಾಂಕ್ಷೆಗಳು ಪರಿಶುದ್ಧತೆಯನ್ನು ಅರ್ಥೈಸುವುದಿಲ್ಲ ಒಳ್ಳೆಯವನಾಗಬೇಕೆಂಬ ಬಯಕೆ ಒಳ್ಳೆಯವನಾಗುವುದು ಎಂದರ್ಥವಲ್ಲ ತನ್ನ ಬೆನ್ನ ಮೇಲೆ ನೂರು ತೂಕದ ಸಕ್ಕರೆಯನ್ನು ಹೊತ್ತೊಯ್ಯುವ ಎತ್ತು ತನ್ನ ಅಸಹನೀಯ ಹೊರೆಯಿಂದಾಗಿ ಒಂದು ಕಾಳು ಮಾಧುರ್ಯದ ರುಚಿಯನ್ನು ಸವಿಯುವುದಿಲ್ಲ ಮತ್ತು ನಮ್ಮ ಎಲ್ಲಾ ಆಕಾಂಕ್ಷೆಗಳು ಮತ್ತು ನಮ್ಮ ಎಲ್ಲಾ ಉತ್ತಮ ಬಯಕೆಗಳು ಮತ್ತು ನಮ್ಮ ಎಲ್ಲಾ ಉತ್ತಮ ಕನಸುಗಳು ಮತ್ತು ಉತ್ತಮ ಉಪದೇಶಗಳು ಅವುಗಳನ್ನು ಕೇಳುವುದು ಅಥವಾ ಮಾತನಾಡುವುದು ಅವುಗಳ ಮೇಲೆ ಮಲಗಲು ಹೋಗುವುದು ಅಥವಾ ಅವುಗಳನ್ನು ಗಮನವಿಟ್ಟು ಕೇಳುವುದು ಇವು ಎಂದಿಗೂ ಜೀವನವನ್ನು ಪರಿಪೂರ್ಣಗೊಳಿಸುವುದಿಲ್ಲ ಭಕ್ತಿ ಪ್ರಾರ್ಥನೆ ದೇವರ ಆತ್ಮನ ನೇರ ಗ್ರಹಿಕೆ ಆತನೊಂದಿಗಿನ ಒಡನಾಟ ಅವನ ಮಹಿಮೆಯ ಮುಂದೆ ಪೂರ್ಣ ಸ್ವಯಂ ಕೀಳಿಹಿರಿಮೆ ಭಕ್ತಿಯ ಉತ್ಸಾಹ ಆಧ್ಯಾತ್ಮಿಕ ಹೀರಿಕೊಳ್ಳುವಿಕೆ ದೇವರಲ್ಲಿ ಜೀವಿಸುವುದು ಮತ್ತು ಚಲಿಸುವುದು ಅದೇ ವೈಯಕ್ತಿಕ ಪವಿತ್ರತೆಯ ರಹಸ್ಯವಾಗಿದೆ ಆದ್ದರಿಂದ ನಮ್ಮ ವೃತ್ತಿ ಜೀವನದ ಮೂರನೆಯ ಹಂತದಲ್ಲಿ ಆಧ್ಯಾತ್ಮಿಕ ಉತ್ಸಾಹ ದೀರ್ಘ ಭಕ್ತಿಗಳು ತೀವ್ರ ಉತ್ಸಾಹ ಧ್ಯಾನ ಅನಂತವಾದ ಸ್ವಯಂ ಕೀಳಿ ಕೇವಲ ದೇವರ ಮುಂದೆ ಮಾತ್ರವಲ್ಲ ಮನುಷ್ಯನ ಮುಂದೆ ನಮ್ಮ ಜೀವನದ ನಿಯಮವಾಯಿತು ದೇವರು ಕಾಣದವನು ಅವನು ದೇವರಿಗೆ ಹೀಗೆ ಹೇಳಿದರೆ ಅದು ಯಾರಿಗೂ ಹಾನಿ ಮಾಡುವುದಿಲ್ಲ ಅಥವಾ ಅವನನ್ನು ಕಡಿಮೆ ಗೌರವಯುತವಾಗಿ ತೋರುವಂತೆ ಮಾಡುವುದಿಲ್ಲ ನಾನೊಬ್ಬ ಪಾಪಿ ನನ್ನನ್ನು ಕ್ಷಮಿಸು ಆದರೆ ಮಾನವನ ಮುಂದೆ ನಿಮ್ಮ ತಪ್ಪೊಪ್ಪುವಿಕೆಗಳನ್ನು ಮಾಡಲು ನಿಮ್ಮ ಸಹೋದರ ಸಹೋದರಿಯರ ಮುಂದೆ ನಿಮ್ಮನ್ನು ನೀವು ದೂರವಿಡಲು ಪವಿತ್ರ ಪುರುಷರ ಪಾದಗಳಿಂದ ಧೂಳನ್ನು ತೆಗೆಯಲು ದೇವರ ಪವಿತ್ರ ಸಭೆಯಲ್ಲಿ ನೀವು ಶೋಚನೀಯ ನೀಚ ವಸ್ತು ಎಂದು ಭಾವಿಸಲು ಇದಕ್ಕೆ ಸ್ವಲ್ಪ ಸ್ವಯಂ ಅವಮಾನ ಸ್ವಲ್ಪ ನೈತಿಕ ಧೈರ್ಯದ ಅಗತ್ಯವಿದೆ ನಾನು ತೆಗೆದುಕೊಳ್ಳಬೇಕಾದ ಕೊನೆಯ ತತ್ವವೆಂದರೆ ಬ್ರಹ್ಮ ಸಮಾಜದ ಪ್ರಗತಿಶೀಲತೆ ಕ್ರಿಶ್ಚಿಯಾನಿಟಿಯು ದೇವರ ಮಹಿಮೆಯನ್ನು ಸಾರುತ್ತದೆ ಹಿಂದೂ ಧರ್ಮವು ಅವನ ಅನಂತ ಮತ್ತು ಶಾಶ್ವತ ಉತ್ಕೃಷ್ಟತೆಯ ಬಗ್ಗೆ ಮಾತನಾಡುತ್ತದೆ ಬೆಂಕಿ ಮತ್ತು ಖಡ್ಗದೊಂದಿಗೆ ಮಹಮ್ಮದೀಯವಾದವು ಅವನ ಇಚ್ಛೆಯ ಸರ್ವ ಸಾಬೀತುಪಡಿಸುತ್ತದೆ ಅವನು ಎಷ್ಟು ಶಾಂತಿಯುತ ಮತ್ತು ಸಂತೋಷವಾಗಿದ್ದಾನೆ ಎಂದು ಬೌದ್ಧ ಧರ್ಮವು ಹೇಳುತ್ತದೆ ಅವನು ಎಲ್ಲ ಧರ್ಮಗಳ ಎಲ್ಲ ಪಂಥಗಳ ಎಲ್ಲ ದೇಶಗಳ ಎಲ್ಲ ಧರ್ಮ ಗ್ರಂಥಗಳ ದೇವರು ಮತ್ತು ನಮ್ಮ ಪ್ರಗತಿ ಈ ವಿವಿಧ ಪದ್ಧತಿಗಳನ್ನು ಸಮನ್ವಯಗೊಳಿಸುವುದರಲ್ಲಿ ಅಡಗಿದೆ ಈ ವಿವಿಧ ಪ್ರವಾದನೆಗಳು ಮತ್ತು ಬೆಳವಣಿಗೆಗಳು ಒಂದು ಮಹಾನ್ ವ್ಯವಸ್ಥೆಯಲ್ಲಿವೆ ಆದ್ದರಿಂದ ಬ್ರಹ್ಮ ಸಮಾಜದಲ್ಲಿ ಧರ್ಮದ ಹೊಸ ಸೂತ್ರವನ್ನು ಹೊಸ ಯುಗ ಎಂದು ಕರೆಯಲಾಗುತ್ತದೆ ಕ್ರಿಸ್ತನು ಕ್ರಿಶ್ಚಾನಿಟಿಯ ಮೆಚ್ಚುಗೆಯ ಪರಿಭಾಷೆಯಲ್ಲಿ ಮಾತನಾಡುತ್ತಾನೆ ಯಹೂದಿ ಧರ್ಮದ ಹಿಬ್ರೂ ಧರ್ಮವು ಹಾಗೆಯೇ ಮಾಡುತ್ತದೆ ಕುರಾನಿನ ಮಹಮ್ಮದಿಯನೂ ಹಾಗೆಯೇ ಮಾಡುತ್ತಾನೆ ಝೆನ್ ಅವೆಸ್ಟಾ ಝೊರಾಸ್ಟ್ರಿಯನ್ ಪರ್ಷಿಯನ್ ಕೂಡ ಹಾಗೆಯೇ ಮಾಡುತ್ತಾನೆ ಕ್ರೈಸ್ತನು ಅವನ ಆಧ್ಯಾತ್ಮಿಕ ಸಂಸ್ಕೃತಿಯ ತತ್ವಗಳನ್ನು ಮೆಚ್ಚುತ್ತಾನೆ ಹಿಂದೂಗಳು ಅದನ್ನೇ ಮಾಡುತ್ತಾರೆ ಮಹಮ್ಮದಿಯನು ಅದನ್ನೇ ಮಾಡುತ್ತಾನೆ ಆದರೆ ಬ್ರಹ್ಮ ಸಮಾಜದವರು ಈ ಎಲ್ಲ ಉಪದೇಶಗಳು ವ್ಯವಸ್ಥೆಗಳು ತತ್ವಗಳು ಬೋಧನೆಗಳು ಮತ್ತು ಶಿಸ್ತುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ಸಮನ್ವಯಗೊಳಿಸುತ್ತಾರೆ ಮತ್ತು ಅವುಗಳನ್ನು ಒಂದೇ ವ್ಯವಸ್ಥೆಯನ್ನಾಗಿ ಮಾಡುತ್ತಾರೆ ಮತ್ತು ಅದು ಅವರ ಧರ್ಮವಾಗಿದೆ ನನ್ನ ಸ್ನೇಹಿತ ಕುಶೇಬ್ ಚಂದ್ ಸೇನ್ ನಾನು ಮತ್ತು ಬ್ರಹ್ಮ ಸಮಾಜದ ಇತರ ಶಿಷ್ಯ ಮಂಡಳಿ ಇಡೀ ಒಂದು ದಶಕದಿಂದ ಹಳ್ಳಿಯಿಂದ ಹಳ್ಳಿಗೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಖಂಡದಿಂದ ಖಂಡಕ್ಕೆ ಪ್ರಯಾಣಿಸಿ ಈ ಹೊಸ ಆಡಳಿತವನ್ನು ಮತ್ತು ಎಲ್ಲಾ ಧಾರ್ಮಿಕ ಭವಿಷ್ಯವಾಣಿಗಳು ಮತ್ತು ವ್ಯವಸ್ಥೆಗಳ ಸಾಮರಸ್ಯವನ್ನು ಘೋಷಿಸುತ್ತಾ ಒಬ್ಬನೇ ನಿಜವಾದ ಜೀವಂತ ದೇವರ ಮಹಿಮೆಗೆ ಅನುಗುಣವರಾಗಿದ್ದಾರೆ ಆದರೆ ನಮ್ಮನ್ನು ಒಂದು ಪರಾವಲಂಬಿ ಸಂತತಿ ನಾವು ಅವಿದ್ಯಾವಂತರು ನಾವು ಅಸಮರ್ಥರು ನಮ್ಮ ಸಂದೇಶವನ್ನು ಕೇಳಲು ಮನುಷ್ಯರನ್ನು ಪಡೆಯಲು ನಮ್ಮಲ್ಲಿ ಹಣ ಸಂಪನ್ಮೂಲಗಳಿಲ್ಲ ಸಮಯದ ಪೂರ್ಣ ಅವಧಿಯಲ್ಲಿ ನೀವು ಧರ್ಮಗಳ ಈ ಭವಿಷ್ಯ ಸಂಸತ್ತನ್ನು ಕರೆದಿದ್ದೀರಿ ಮತ್ತು ನೀವು ಪ್ರಚಾರ ಮಾಡಲು ಸಾಧ್ಯವಿಲ್ಲ ಎಂಬ ಸಂದೇಶವು ಪ್ರಚಾರ ಮಾಡಲು ನಿಮ್ಮ ಕೈ ಸೇರಿತ್ತು